ಹೆಲಿಕಾಪ್ಟರ್ನಿಂದ ಗನ್ಮ್ಯಾನ್ ಕೆಳಗಿಳಿಸಿದಂತಹ ಸಿಬ್ಬಂದಿ. ಕೊಪ್ಪಳ ತಾಲೂಕಿನ ಬಸಾಪುರದಲ್ಲಿ ನಡೆದಂತಹ ಘಟನೆ ಇದು. ಆ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ, ಯಾವ ರೀತಿ ಹೆಲಿಕಾಪ್ಟರ್ ಮೇಲಕ್ಕೆ ಇರುತ್ತೆ ಆದ್ರೆ ತಕ್ಷಣವೇ ಕೆಳಗಿಳಿಸಲಾಗುತ್ತೆ. ಕಾರಣ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಜನ ಹೆಲಿಕಾಪ್ಟರ್ನಲ್ಲಿ ಕೂತಿರೋಂಥದ್ದು ಅನ್ನೋದು ಗೊತ್ತಾಗುತ್ತೆ. ತದನಂತರ ಹೆಲಿಕಾಪ್ಟರ್ನಿಂದ ಗನ್ಮ್ಯಾನ್ ಕೆಳಗಿಳಿಸಿದ್ರು ಸಿಬ್ಬಂದಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಎಲಿಗಾರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ದೊಡ್ಡೇಶ್, ಮಾಜಿ ಪ್ರಧಾನಿಗಳ ಹೆಲಿಕಾಪ್ಟರ್ ಹಾರಾಟ ವಿಳಂಬ, ಅದು ಕೂಡ ಸಾಮರ್ಥ್ಯಕ್ಕಿಂತ ಹೆಚ್ಚು ಮಂದಿ ಆ ಹೆಲಿಕಾಪ್ಟರ್ನಲ್ಲಿ ಕೂತಿರೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಖಂಡಿತವಾಗಿಯೂ ವೀಣಾ, ಏನಂತ ಹೇಳಿದ್ರೆ ಇವತ್ತು ಏನು ಕೊಪ್ಪಳ ತಾಲೂಕಿನ ಬಸಾಪುರ ಖಾಸಗಿ ವಿಮಾನ ನಿಲ್ದಾಣಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿದ್ರು. ರಾಯಚೂರಿಗೆ ಹೋಗುವ ಮಾರ್ಗ ಮಧ್ಯೆ ಏನು ಟೆಕ್ನಿಕಲ್ ಹಾರ್ಟಿಂಗ್ ಹಿನ್ನೆಲೆಯಲ್ಲಿ ಇದೀಗ ಅವರು ಬಸಾಪುರದ ಖಾಸಗಿ ವಿಮಾನಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರು ಏನು ಜೆಟ್ ವಿಮಾನದ ಇಂದ ಬಂದು ಬಳಿಕ ಅವರು ಹೆಲಿಕಾಪ್ಟರ್ನಲ್ಲಿ ರಾಯಚೂರಿಗೆ ತೆರಳಬೇಕಾಗಿತ್ತು. ಸಂದರ್ಭದಲ್ಲಿ ಅವರು ಹೆಲಿಕಾಪ್ಟರ್ ಸಂದರ್ಭದಲ್ಲಿ ಏನು ಎರಡು ಸೀಟ್ ಸಾಮರ್ಥ್ಯದ ಈ ಒಂದು ಹೆಲಿಕಾಪ್ಟರ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಜೊತೆಗೆ ಅವರ ಆಪ್ತ ಸಹಾಯಕ ಜೊತೆಗೆ ಏನು ಗನ್ಮ್ಯಾನ್ ಅಂದ್ರೆ ಗನ್ಮ್ಯಾನ್ ಕೂಡ ಪ್ರಯಾಣ ಮಾಡ್ತಾ ಇದ್ರು. ಆದ್ರೆ ಆರಂಭದಲ್ಲಿ ಹೆಲಿಕಾಪ್ಟರ್ ಸ್ವಲ್ಪ ಮೇಲ್ಗಡೆ ಏರಿತು, ಒಂದು 5-6 ಫೀಟ್ಗಳ ಅಂತರ ಅದು ಮೇಲ್ಗಡೆ ಹೋಯ್ತು. ಆದ್ರೆ ಬಳಿಕ ಯಾವಾಗ ಅದು ಹೆಲಿಕಾಪ್ಟರ್ ಮತ್ತಷ್ಟು ಮೇಲ್ಗಡೆ ಹೋಗ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ, ಕೂಡಲೇ ಎಚ್ಚೆತ್ತುಕೊಂಡಂತ ಪೈಲಟ್ ಕೂಡಲೇ ಏನು ಗನ್ಮ್ಯಾನ್ ಅನ್ನ ಕೆಳಗೆ ಇಳಿಸಿ ಬಳಿಕ ಹೆಲಿಕಾಪ್ಟರ್ ತೆಗೆದುಕೊಂಡು ಇದೀಗ ರಾಯಚೂರಿಗೆ ಹೋಗಿರುವಂತದ್ದು. ಕೆಲಕಾಲ ಏನಂತ ಹೇಳಿದ್ರೆ ಹೆಲಿಕಾಪ್ಟರ್ ಯಾವಾಗ ಮೇಲ್ಗಡೆ ಅದು ಹಾರಲಿಲ್ಲ, ಕೆಲಕಾಲ ಅಲ್ಲಿದ್ದಂತವ್ರಿಗೆ ಅದು ಆತಂಕವನ್ನು ಕೂಡ ಉಂಟು ಮಾಡಿತು. ಆದ್ರೆ ಅದು ಬಳಿಕ ಏನಂತ ಹೇಳಿದ್ರೆ ಅದನ್ನ ಕೆಳಗಿಳಿಸಿ ಕೂಡಲೇ ಅಲ್ಲಿದ್ದಂತ ಸಿಬ್ಬಂದಿಯನ್ನ ಕರೆಸಿಕೊಂಡು ಏನು ಗನ್ಮ್ಯಾನ್ ಅನ್ನ ಕೆಳಗಿಳಿಸಿ ಯಾವಾಗ ಹೆಲಿಕಾಪ್ಟರ್ ಮೇಲ್ಗಡೆ ಹೋಯ್ತು ಅವಾಗ ಒಂದಿಷ್ಟು ಜನರು ನಿಟ್ಟುಸಿರನ್ನು ಬಿಟ್ರು ಅಂತ ಹೇಳ್ಬೋದು. ಆದ್ರೆ ಒಟ್ಟಿನಲ್ಲಿ ಕೆಲಕಾಲ ಏನಂತ ಹೇಳಿದ್ರೆ ಹೆಲಿಕಾಪ್ಟರ್ ಒಂದು 5-10 ನಿಮಿಷಗಳ ಕಾಲ ಹೆಲಿಕಾಪ್ಟರ್ ಅನ್ನ ಏನು ಯಾವಾಗ ಮೇಲ್ಗಡೆ ಏರ್ಲಿಲ್ಲ ಆ ಸಂದರ್ಭದಲ್ಲಿ ಸಾಕಷ್ಟು ಕೂಡ ಆತಂಕ ಆಗಿತ್ತು ಅಂತ ಹೇಳ್ಬೋದು ವೀಣಾ. ಥ್ಯಾಂಕ್ ಯು ದೊಡ್ಡೇಶ್ ತಮ್ಮ ಮಾಹಿತಿಗಾಗಿ.